ಹೇಗನಿಸ್ತಿದೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದು? ತುಂಬಾ ಖುಷಿ ಇದೆ ಸರ್. ನಮ್ದೆ ಪಂಚಾಯಿತಿ ಅಭಿವೃದ್ಧಿ ಹೆಂಗೆ ಕೈ ಜೋಡಿಸ್ತೀರಾ ಮೇಡಮ್? ग्राम जनता मूलभूत सौकर्य ग्राम पंचायती अविरोध आय्के सहोदरी अध्यक्ष सविता अध्यक्षन आय्के उपाध्यक्ष आय्के हदनाकु जन सदस्य नान हृदयपूर्वक धन्यवाद प्रथम बारे तू ग्राम एला अभिवृद्धिगू सह ನಾವುಗಳು 14 ಜನನ ಒಟ್ಟುಗೂಡಿ ಯಾರೇ ಅಧ್ಯಕ್ಷರು ಇಲ್ಲಿ ಎಲ್ಲರೂ ಸಹ ಅಧ್ಯಕ್ಷ ಉಪಾಧ್ಯಕ್ಷ 14 ಜನನೂ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಇದ್ದಂಗೇನೆ ಎಲ್ಲರ ಸಹಕಾರ ತಗೊಂಡು ಪಂಚಾಯತಿಯ ಸಂಪೂರ್ಣ ಅಭಿವೃದ್ಧಿಗೆ ಒತ್ತು ಕೊಟ್ಟು ಎಲ್ಲ ಅಭಿವೃದ್ಧಿಯತ್ತ ನಮ್ಮ ಗಮನ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಆದಾಯ ಇಲ್ಲದ ಗ್ರಾಮ ಪಂಚಾಯತಿ ಅಂತ ಒಂದು ಕಪ್ಪು ಪಟ್ಟಿ ಎಲ್ಲ ಬಂದ್ರು ಅದನ್ನ ಹೇಳ್ತಾರೆ. ಆದ್ರೆ ಈ ಬಾರಿ ಏನಾದರೂ ಬದಲಾವಣೆ ಆಗಬಹುದು ಅಂತ? ಅಲ್ಲ, ಮೊದಲು ನಮಗೆ ಬೇಕಾಗಿರೋದು ಆರೋಗ್ಯ. ಆರೋಗ್ಯ ದೃಷ್ಟಿಯಿಂದ ನಮಗೆ ಮೇನ್ ಬೇಕಾಗಿರೋದು ಪಂಚಾಯತಿಯಲ್ಲಿ ಒಂದು ರಸ್ತೆ, ಕುಡಿಯೋ ನೀರು ಹಾಗೂ ಒಳಚರಂಡಿ ವ್ಯವಸ್ಥೆ, ಅಂದ್ರೆ ಚರಂಡಿ ವ್ಯವಸ್ಥೆ ನೈರ್ಮಲೀಕರಣಕ್ಕೆ ನಾವು ಬಹಳ ಒತ್ತು ಕೊಡ್ತೀವಿ. ಈಗ ನಮ್ಮಲ್ಲಿ ಆದಾಯ ಕಡಿಮೆ ಒಪ್ಪಿಕೊಂಡಿದ್ದೀನಿ, ಬಟ್ ಆದಾಯ ಇರೋ ಪಂಚಾಯತಿಗಳಲ್ಲಿ ಏನಂದ್ರೆ ನೈರ್ಮಲ್ಯ ತುಂಬಾ ಅದ್ಗೆಟ್ಟಿದೆ. ಯಾಕೆ? ವಾತಾವರಣನೇ ಇಲ್ಲ, ಒಂದು ಮರ ಗಿಡ ಇಲ್ಲ, ಒಂದು ವ್ಯವಸಾಯ ಮಾಡೋ ಜನ ಇಲ್ಲ. ಅಲ್ಲಿ ನೀವು ಯಾವುದೇ ಒಂದು ಸಿಟಿ ಭಾಗದಲ್ಲಿ ನೋಡ್ರಿ, ಅವರಿಗೆ ಒಂದ್ 40 ವರ್ಷ ಕಾಲ ಆರೋಗ್ಯ ಕೆಡತಾ ಇರ್ತದೆ. ಹಾಗಾಗಿ ನಮ್ಮಲ್ಲಿ ಆರೋಗ್ಯ ದೃಷ್ಟಿಯಿಂದ ಇಟ್ಕೊಂಡು ನಮ್ಮಲ್ಲಿ ಇನ್ಕಮ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಮ್ಮ ಪಂಚಾಯತಿಯ ಎಲ್ಲಾ ಸಕಲ ಜನಗಳನ್ನು ಆರೋಗ್ಯ ದೃಷ್ಟಿಯಿಂದ ನಾವು ನಮಗೆ ಮೇನ್ ಬೇಕಾಗಿರೋದು ಕುಡಿಯೋ ನೀರು, ಹಂಗ ನೈರ್ಮಲ್ಯಕ್ಕೆ ಜಾಸ್ತಿ ಒತ್ತು ಕೊಟ್ಕೊಂಡು ಅದ್ರ ಜೊತೆಗೆ ನಾವು ಜಿಲ್ಲಾ ಪಂಚಾಯತಿ ಹಾಗೂ ಮನ್ಯ ಶಾಸಕರ ಅನುದಾನ ಎಲ್ಲಾ ಕಡೆಯಿಂದ ಅನುದಾನವನ್ನು ಬಳಸಿಕೊಂಡು ಇಡೀ ಪಂಚಾಯತಿಯನ್ನ ಸಂಪೂರ್ಣ ಅಭಿವೃದ್ಧಿಯತ್ತ ಕೊಂಡೊಯ್ಯಕ್ಕೆ ಪ್ರಯತ್ನ ಬಿಡ್ತೀವಿ. ಒಂದ್ ನಿಮಿಷ ಇಂಥವರಿಗೆ ಕಾಯ್ದಿದ್ದೀರಂತೆ. ಓಕೆಣ್ಣ, ನಿಮ್ದು ಬಂದ ಶ್ರೀನಿವಾಸಪುರ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮಾಜಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತ ಹರೀಶಣ್ಣ ಅವರ ಕಡೆಯಿಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆದಂತಹ ಸುಭಿತ್ರ ಮೇಡಮ್ ಅವರಿಗೆ ಹೃದಯಪೂರ್ವಕ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿಯ ಈಗಾಗಲೇ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಸದಸ್ಯರುಗಳು ಸಹ ಪ್ರಥಮವಾಗಿ ನಾವೆಲ್ಲರೂ ಗೆದ್ದು ಬಂದಿರ್ತೀವಿ. ನಮ್ಮೆಲ್ಲರಲ್ಲೂ ಏನೋ ಒಂದು ಹುಮ್ಮಸ್ಸು ಬೇರೆ ತರನೇ ಇರ್ತದೆ, ನಾವು ಆ ತರ ಆಗ್ಬೇಕು ಈ ತರ ಆಗ್ಬೇಕು ಅಂತ. ಬಟ್ ಪಂಚಾಯತಿಯಲ್ಲಿ ಕಾನೂನುಗಳು ಯಾವ ರೀತಿ ಇರ್ತವೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲ್ಲ. ನಿಜವಾದ ಕಾನೂನನ್ನು ನಮ್ಗೆಲ್ಲರಿಗೂ ತಿದ್ದಿ ತೀಡಿ ಈ ರೀತಿ ಅಲ್ಲ ಈ ರೀತಿ ಹೋದ್ರೆ ಗ್ರಾಮದ ಅಭಿವೃದ್ಧಿ ಆಗ್ತದೆ. ಮತ್ತೆ ನಾವು ಯಾವ ರೀತಿ ನಮ್ಮೆಲ್ಲರೂ ಸಮರ್ಪಕವಾಗಿ 14 ಜನ ಎಲ್ಲಾ ಪಂಚಾಯತಿನ ನೋಡಿದೀವಿ, ಫಸ್ಟ್ ಡೇ ಇಂದ ಲಾಸ್ಟ್ ಡೇ ವರೆಗೂ ಕಿರುಕು ಕಿರುಕು ಕಿರುಕು, ಯಾವ ಮೀಟಿಂಗ್ ಅಟೆಂಡ್ ಆಗಲ್ಲ, ಏನಾದ್ರು ಸಮಸ್ಯೆಗಳು ಇದೇ ತರನೇ ಆಗ್ತಾ ಇರ್ತದೆ. ಬಟ್ ನಮ್ ಶ್ರೀನಿವಾಸಪುರ ಗ್ರಾಮ ಪಂಚಾಯತಿಯಲ್ಲಿ ಒಗ್ಗಟ್ಟು ಅನ್ನೋ ಮಂತ್ರ ರೂಢಿಸಿಕೊಟ್ಟಿದ್ದು ನಮ್ಮ ಹರೀಶಣ್ಣನವರು, ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ. ಹೃದಯಪೂರ್ವಕ ತುಂಬೃದಯದ ಧನ್ಯವಾದ. ಕಳೆದ ಸಲಿನ ಮಾಜಿ ಅಧ್ಯಕ್ಷರಂತ ರಂಗಮ್ಮನವರ ಹೃದಯವಾದಂತ ನಾಗರಾಜ್ ಅವರು ಸಹ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ. ಶ್ರೀನಿವಾಸಪುರ ಗ್ರಾಮದ ನಾಗರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ಅವರು
ಹೃದಯಪೂರ್ವಕ ಧನ್ಯವಾದಗಳು. ರಂಗಪ್ಪ ಅವರು ನಮ್ಮ ಸ್ನೇಹಿತರು, ನಮ್ಮ ಸ್ನೇಹಿತರು. ನಿಜವಾಗಿಯೂ ನಾವು ಯಾವುದೇ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರೆ, ಯಾವುದೇ ಇಲಾಖೆಯಲ್ಲಿ ಹೋಗ್ಬೇಕಾದ್ರೂ ನಾವು ಒಬ್ಬರೊಬ್ಬರು ಬಿಟ್ಟು ಹೋಗ್ತಾನೆ ಇಲ್ಲ. ಯಾಕೆಂದ್ರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತೇವೆ. ನಾವು ಒಬ್ಬರೇ ಹೋಗಿ ಯಾವುದೇ ಇಲಾಖೆಯಲ್ಲಿ ಏನಾದ್ರು ಕೆಲಸ ಕಾರ್ಯ ಬೇಕಂದ್ರೆ ಅವ್ರು ನಮ್ಮ ಗಮನಕ್ಕೆ ತಗೊಳ್ತಾ ಇರ್ಲಿಲ್ಲ. ಅದೇ ಎಲ್ಲಾ ಪಂಚಾಯತಿ ಸದಸ್ಯರುಗಳು ಅಥವಾ ಒಂದು ಕಾನೂನನ್ನು ತಿಳ್ಕೊಂಡಿರೋರು ಅಲ್ಪ ಸ್ವಲ್ಪ ಕಾನೂನನ್ನು ತಿಳ್ಕೊಂಡು ಮಾತಾಡಿದ್ರೆ ಅವ್ರು ನಿಜವಾಗಿ ಆ ಕಾನೂನಿಗೆ ಒಳಪಟ್ಟು ಕಾನೂನನ್ನು ಬಗ್ಗಿ ನಮ್ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತಾ ಇದ್ರು. ಆ ರೀತಿಯಾದ ಕಾನೂನುಗಳನ್ನ ಅರಿವು ಹೊಂದಿರ್ತಕ್ಕಂಥವ್ರು ಮಾಜಿ ಸದಸ್ಯರು, ನಮ್ಮ ಆತ್ಮೀಯ ಸ್ನೇಹಿತರು ಆದಂತ ಹನುಮಂತ ಸರ್ ಅವರು ಸಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಕೆಟ್ಟಲ್ಲಿ ಒಂದು ಮಾಜಿ ಸದಸ್ಯರು ಧನ್ಯವಾದಗಳು. ರಂಗಪ್ಪನವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಚರಿಸಿದ್ದಾರೆ. ಅವ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಗೌಡ ಸಹ ಈ ಕಾರ್ಯಕ್ರಮಕ್ಕೆ ಆಚರಿಸಿದ್ದಾರೆ. ಸಿಎಂ ಗೌಡ ಬ್ರೀ ಉತ್ಸಾಹಿಗಳು ರಾಜಕೀಯದಲ್ಲಿ ಎಲ್ಲ ಹೃದಯದಲ್ಲಿ ಇದ್ದೀರಾ. ಬನ್ನಿ ಸರ್, ಸಿಎಂ ಗೌಡ ಸರ್ ಹೃದಯಪೂರ್ವಕ ಧನ್ಯವಾದಗಳು. ಹನುಮಂತ ಗೌಡ ಪಡೆದ ಬೆಟ್ಸಮ್ ಗೌಡ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು. ಕೆಂಚನಹಳ್ಳಿ ಗ್ರಾಮದ ಗಂಗಾಧರಯ್ಯನವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಚರಿಸಿದ್ದಾರೆ. ಅವ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು. ಕೆಂಚನಹಳ್ಳಿ ಗ್ರಾಮದ ಈಗ ಸಾರಿ ಹಾಲಿ ಸಭಾ ಹಾಲಿ ಅಧ್ಯಕ್ಷರಂತ ಸಹೋದರಿಯಾದಂತ ಸವಿತಾ ಅಧ್ಯಕ್ಷರು ಸಹ ಕಾರ್ಯಕ್ರಮಕ್ಕೆ ಬಹಳ ಉತ್ಸುಕದಿಂದ ಹೋರಾಡಿ ಕಾರ್ಯಕ್ರಮದಲ್ಲಿ ಯಶಸ್ಸು ಪಡಿಸಿದ್ದಾರೆ. ಅವ್ರಿಗೂ ಸಹ ಹೃದಯಪೂರ್ವಕ ಧನ್ಯವಾದಗಳು. Thank you.